ರಘುರಾಜ್, ಈಗ ಪೊಲೀಸರು ಮುನಿರತ್ನ ಅವರನ್ನೇನೋ ವಶಕ್ಕೆ ಪಡ್ಕೊಳ್ತಾರೆ, ಬಟ್ ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾ ಇರ್ತಂತಹ ಸಂದರ್ಭದಲ್ಲಿ ವಾಗ್ವಾದಗಳೇನಾದ್ರೂ ನಡೀತಾ ಅಥವಾ ಪೊಲೀಸ್ ಅವ್ರ ಜೊತೆ ಬರೋದಕ್ಕೆ ಮುನಿರತ್ನ ಅವರು ಒಪ್ಕೊಂಡ್ರ? ಇಂಥ ಯಾವುದೇ ಒಂದು ಮಾಹಿತಿ ಕೂಡ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಮೇಲ್ನೋಟಕ್ಕೆ ನಮಗೆ ತಿಳಿದು ಬಂದಿರುವಂತೆ ಯಾವುದೇ ತರ ಒಂದು ವಾಗ್ವಾದ ಕೂಡ ಆಗಿಲ್ಲ. ಇನ್ನು ಕೋಲಾರ ಎಸ್ ಪಿ ನಿಖಿಲ್ ಅವರ ಸೂಚನೆ ಮೇರೆಗೆ ಅವರು ಕೂಡ ಅಲ್ಲಿ ಹಾಜರಿದ್ರು. ಅವರು ಅಂದ್ರೆ ಬೆಂಗಳೂರು ಸಿಟಿ ಪೊಲೀಸರಿಂದ ಈ ತರ ಒಂದು ಮಾಹಿತಿ ಇದೆ, ಈ ತರ ನಿಮ್ಮನ್ನ ಒಂದು ಅರೆಸ್ಟ್ ಮಾಡುವಂತಹ ಒಂದು ಸೂಚನೆ ಬಂದಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅವರಿಗೆ ಕನ್ವೇ ಮಾಡಿ ನಂತರ ಅವರನ್ನ ವಶಕ್ಕೆ ಪಡ್ಕೊಂಡು ಆಮೇಲೆ ಸ್ವಲ್ಪ ಸಮಯದಲ್ಲಿ ಕೂಡ ಬೆಂಗಳೂರು ಪೊಲೀಸರು ಕೂಡ ಕೋಲಾರ ಪೊಲೀಸರನ್ನ ಜಾಯ್ನ್ ಆಗಿ ನಂತರ ಅವ್ರನ್ನ ಬೆಂಗಳೂರಿನ ಪೊಲೀಸರಿಗೆ ಒಂದು ವಶಕ್ಕೆ ಕೊಟ್ಟಿರುವಂತದ್ದು. ಈಗಾಗಲೇ ಅವರನ್ನು ಕೂಡ ಬೆಂಗಳೂರಿನ ಒಂದು ಏನು ಯಾವೊಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದೆ ಆ ಒಂದು ಪೊಲೀಸ್ ಠಾಣೆಗೆ ಅಲ್ಲಿ ಅವ್ರನ್ನ ಕರೆದೊಯ್ಯುವಂತಹ ಎಲ್ಲ ಕೆಲಸಗಳು ಕೂಡ ಆಗ್ತಿರುವಂತದ್ದು. ಚೈತ್ರ ರಘುರಾಜ್, ಈಗ ಮುನಿರತ್ನ ಅವರನ್ನ ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆಯಾ ಅಥವಾ ಅವ್ರದೇ ಪ್ರೈವೇಟ್ ವೆಹಿಕಲ್ ನಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆಯಾ? ರೀಚ್ ಆಗಿದ್ದಾರ ಈಗ ಬೆಂಗಳೂರಿಗೆ? ಚೈತ್ರ, ಏನಂತ ಹೇಳಿದ್ರೆ ನಾವು ಎಸ್ ಪಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸುಮಾರು 5:45 ಆಗಿತ್ತು. ಈ ಒಂದು ಸಮಯದಲ್ಲಿ ಅವರು ಹೊಸಕೋಟೆ ಆಸ್ಪಾಸ್ನಲ್ಲಿ ಇದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಇತ್ತು. ಇನ್ನೇನು ಕೆಲವೇ ಒಂದು ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಬೆಂಗಳೂರು ರೀಚ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರ್ ಪಡಿಸಬೇಕಾದಂತಹ ಸಮಯ ಸಂದರ್ಭ ಬಂದಲ್ಲಿ ಅದಕ್ಕೆ ಯಾವುದೇ ತರ ಒಂದು ಸಮಯ ಮಿತಿ ಇರೋದಿಲ್ಲ. ಅಂತಂದ್ರೆ ಆ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂತ ಒಬ್ಬ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ನ್ಯಾಯಾಧೀಶರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಸಮಯದಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು, ಮತ್ತೆ ನ್ಯಾಯಾಧೀಶರನ್ನ ಒಂದು ಹಾಜರು ಪಡಿಸಬಹುದು. ಜನಪ್ರತಿನಿಧಿ ಆಗಿರೋದ್ರಿಂದ ಇದಕ್ಕೆ ವಿಶೇಷವಾಗಿರತಕ್ಕಂತ ಏನಾದ್ರೂ ಬೇರೆ ಒಂದು ಕಾನೂನು ಇರುತ್ತಾ ಅನ್ನೋದು ಇನ್ನ ಕೂಡ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಮುನಿರತ್ನ ಅವರನ್ನ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ವಶಕ್ಕೆ ಪಡ್ಕೊಂಡು ಈಗ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅದರಲ್ಲೂ ಎಸ್ ಪಿ ನಿಖಿಲ್ ಅವರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕಮಿಷನರ್ ಅವರು ಅವರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ. ಹಾಗೆ ಅವರ ಮೊಬೈಲ್ ಅನ್ನ ಟ್ರೇಸ್ ಮಾಡಿದಾಗ ಅಥವಾ ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಮುನಿರತ್ನ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಮಾಹಿತಿಯನ್ನ ಪಡೆದು ಅಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ನನ್ನ ಮೇಲಿನ ಆರೋಪ ನಿರಾಧಾರ, ಲೋಕಸಭೆ ಚುನಾವಣೆ ಬಳಿಕ ನನ್ನ ವಿರುದ್ಧ ಸಂಚನ ರೂಪಿಸಲಾಗಿತ್ತು, ನಿನ್ನೆ ದೂರು ಕೊಟ್ಟ ವ್ಯಕ್ತಿ ನಮ್ಮ ಬಳಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತಹ ಇನ್ಫಾರ್ಮೇಶನ್ ಈಗ ಲಭ್ಯ ಆಗಿದೆ. ಒಂದು 7-8 ವರ್ಷಗಳಿಂದ ನಮ್ಮ ಬಳಿ ಕೆಲಸವನ್ನ ಮಾಡ್ತಾ ಇದ್ದ, 7-8 ವರ್ಷಗಳಲ್ಲಿ ತೊಂದರೆ ಕೊಟ್ಟಿಲ್ಲ, ಈಗ ತೊಂದರೆ ಕೊಡ್ತೀನಾ ಅಂತ ಮುನಿರತ್ನ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ಏನು ಕೆಟ್ಟದ್ದು ಮಾಡಿಲ್ಲ, ನಾನು ಯಾವುದ್ರಲ್ಲೂ ಕೂಡ ಇನ್ವಾಲ್ವ್ ಆಗಿಲ್ಲ, ಲೋಕಸಭೆ ಚುನಾವಣೆ ಆದ್ಮೇಲೆ ನನ್ನ ಮೇಲೆ ಸಂಚನ್ನ ರೂಪಿಸಲಾಗಿತ್ತು, ಆ ಸಂಚನ್ನ ಈಗ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ನಿನ್ನೆ ದೂರು ಕೊಟ್ಟ ವ್ಯಕ್ತಿ ನಮ್ಮ ಬಳಿ ಕೆಲಸ ಮಾಡ್ತಾ ಇದ್ದ, 7-8 ವರ್ಷಗಳಿಂದ ನಮ್ಮ ಬಳಿ ಕೆಲಸ ಮಾಡ್ತಿದ್ದಾನೆ ಆತ, 7-8 ವರ್ಷಗಳಲ್ಲಿ ತೊಂದರೆ ಕೊಟ್ಟಿಲ್ಲ, ಈಗ ನಾನು ತೊಂದರೆ ಕೊಡ್ತೀನ. ಈಗ ವಿರೋಧ ಪಕ್ಷ ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ಸಂಚನ್ನ ರೂಪಿಸಿ ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲಿನ ಆರೋಪ ನಿರಾಧಾರ, ನನ್ನ ಮೇಲಿನ ಆರೋಪಕ್ಕೆ ಯಾವುದೇ ಆಧಾರಗಳಿಲ್ಲ, ಇದು ಕುತಂತ್ರವನ್ನ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇದೆಯಲ್ಲ, ಈ ಮುನಿರತ್ನ ಮಾತನಾಡಿರುವಂತಹ ಆಡಿಯೋ, ಇದು ನನ್ನ ಸಿಕ್ಕಾಕಿಸ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಿವೀಲ್ ಮಾಡಿರುವಂತಹ ಆಡಿಯೋ ಅಂತ ಈಗ ಸ್ಟೇಟ್ಮೆಂಟ್ ಅನ್ನ ಸಹ ಕೊಟ್ಟಿರುವಂತದ್ದು. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತವರೆಗೂ ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ, ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚಿಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇರತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೆ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತ ಅವಕಾಶ ಇರುತ್ತ? ನನಗೆ ಬಂದಂಥ ದೂರಲ್ಲಿ ದೇವರಾಜಸ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ
ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತು ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ, ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚಿಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ? ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತ ಅವಕಾಶ ಇರುತ್ತ? ನನಗೆ ಬಂದಂಥ ದೂರಲ್ಲಿ ದೇವರಾಜಸ್ವ ಟ್ರಕ್ ಟರ್ಮಿನಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು.